ಸ್ನೇಹಿತರೆ ಯುವ ನಟ ಸತೀಶ್ ವಜ್ರ ಇನ್ನು ನೆನಪು ಮಾತ್ರ ತನ್ನ ಸ್ವಂತ ಹೆಂಡತಿ ತಮ್ಮನೇ ಭಾವನನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ತನ್ನ ಭಾವನನ್ನ ಇನ್ನೂ ಸರಿಯಾಗಿ ಮೀಸೆಯೇ ಬಾರದ ಹುಡುಗ ಹೇಗೆ ನಂಬಿಸಿ ಕತ್ತು ಕುಯ್ದಿದ್ದಾನೆ ಅಂತ ಕೇಳಿದರೆ ನಿಜಕ್ಕೂ ನೀವು ಒಂದು ಕ್ಷಣ ಶಾಕ್ ಆಗ್ತೀರ ನಟ ಸತೀಶ್ ವಜ್ರ ಸುಧಾ ಅವರನ್ನ ಮದುವೆಯಾಗಿದ್ದು ಸುದರ್ಶನ್ಗೆ ಕಿಂಚಿತ್ತು ಕೂಡ ಇಷ್ಟ ಇರಲಿಲ್ಲ ಅಕ್ಕ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಭಾವನ ಮೇಲೆ ಸುದರ್ಶನ್ಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ ಅಕ್ಕನ ಸಾವಿನ ಬಳಿಕ ಮಗುವನ್ನ ಕೂಡ ಸುಧಾವರ ತವರು ಮನೆಯವರೇ ಕರೆದುಕೊಂಡು ಹೋಗ್ತಾರೆ ತನ್ನ ಮಗುವನ್ನ ತನ್ನ ಬಳಿಗೆ ಕರೆಸಿಕೊಳ್ಳೋಕೆ ಸತೀಶ್ ವಜ್ರ ಕೋರ್ಟ್ನಲ್ಲಿ ಕೇಸ್ ಸಹ ಹಾಕ್ತಾರೆ ಒಂದು ಕಡೆ ಅಕ್ಕನ ಸಾವಿನಿಂದ ಕುಟುಂಬ ಕಣ್ಣೀರಲ್ಲಿ ಇದ್ರೆ ಇತ್ತ ಸತೀಶ್ ಮಾತ್ರ ಸಿನಿಮಾ ಅದು ಇದು ಅಂತ ಓಡಾಡ್ತಾ ಇದ್ದ ಹೀಗಾಗಿ ಸತೀಶ್ ಮನೆಯಲ್ಲಿಯೇ ತನ್ನ ಭಾವನನ್ನ ಸುದರ್ಶನ್ ಕೊಲೆ ಮಾಡಿದ್ದ ಇದೀಗ ಈತನನ್ನ ಪೊಲೀಸರು ಬಂಧಿಸಿದ್ದು ಕೋರ್ಟ್ಗೆ ಹಾಜರು ಪಡಿಸಿದ್ದಾರಂತೆ ಕೋರ್ಟ್ನಲ್ಲಿ ಸುದರ್ಶನ್ ಮತ್ತು ಆತನ ಸ್ನೇಹಿತರು ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಗೆ ಗುರಿ ಮಾಡುವ ಸಾಧ್ಯತೆ ಇದೆ ಒಂದು ವೇಳೆ ಇವರು ಅಪರಾಧಿ ಅಂತ ಸಾಬೀತಾದರೆ ಇವರಿಗೆ ಎಂತಹ ಶಿಕ್ಷೆ ಕೊಡಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು